ಇತ್ತೀಚಿನ ದಿನಗಳಲ್ಲಿ ಹಲ್ಲು ನೋವು ತುಂಬಾ ಜನರನ್ನು ಕಾಡುತ್ತಿದೆ. ಅಷ್ಟೇ ಅಲ್ಲ, ಈ ಹಲ್ಲು ನೋವಿನಿಂದ ಒಸಡು ಹಾಗೂ ತಲೆನೋವು ಕೂಡ ಬರಲು ಪ್ರಾರಂಭವಾಗುತ್ತದೆ. ಹಲ್ಲಿನ ಸ್ವಚ್ಛತೆ ಸರಿಯಾಗಿ ಇರದಿದ್ದರೆ ಹಲ್ಲು ನೋವಿಗೆ ಪ್ರಮುಖ ಕಾರಣವಾಗುತ್ತದೆ. ಮತ್ತು ಹಲ್ಲು ನೋವು ಬರಲು ಕಾರಣ ಶರೀರದಲ್ಲಿ ಕಬ್ಬಿಣ ಅಂಶ ಮತ್ತು ಕ್ಯಾಲ್ಸಿಯಂ ಅಂಶವು ಸಾಕಷ್ಟು ಇರದಿದ್ದರೆ ಹಲ್ಲು ನೋವು ಬರಲು ಇದು ಒಂದು ಕೂಡ ಪ್ರಮುಖ ಕಾರಣವಾಗಬಹುದು. ಸಣ್ಣ ವಯಸ್ಸಿನಿಂದಲೇ ಹಲ್ಲುಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಬಹುಬೇಗನೆ ದಂತಕ್ಷಯ ಉಂಟಾಗಿ ಹಲ್ಲುಗಳು ಉದುರಲು ಪ್ರಾರಂಭವಾಗುತ್ತದೆ. ಒಸಡುಗಳು ಊದಿಕೊಳ್ಳುವುದು ಹಾಗೂ ಹಲ್ಲು ನೋವು ನಿರಂತರವಾಗಿ ಕಾಡುತ್ತದೆ. ಇಂತಹ ಹಲ್ಲು ನೋವು ಬರದಂತೆ ತಡೆಯಲು ಈ ವಿಡಿಯೋದಲ್ಲಿ ಹಲ್ಲು ನೋವಿಗೆ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ತಿಳಿಸಿಕೊಡುತ್ತೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲನೆಯ ಮನೆಮದ್ದು ಪುದೀನ ಎಣ್ಣೆ. ಹೌದು, ಪುದೀನ ಎಣ್ಣೆಯಲ್ಲಿ ತುಂಬಾ ಪ್ರಬಲವಾಗುವಂತಹ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವ ಒಂದು ಅಂಶವಿದೆ. ಆ ಅಂಶವೇ ಮೆಂಥಾಲ್. ಇದು ಎಲ್ಲಾ ರೀತಿಯ ಬ್ಯಾಕ್ಟೀರಿಯಾ ನಿವಾರಣೆ ಮಾಡುವುದರ ಜೊತೆಗೆ ಹಲ್ಲಿನ ಸ್ವಚ್ಛತೆಯನ್ನು ಕಾಪಾಡುತ್ತದೆ. ಪುದೀನ ಎಣ್ಣೆಯಲ್ಲಿರುವ ಮೆಂಥಾಲ್ ಅಂಶವನ್ನು ನಾವು ದಿನನಿತ್ಯ ಬಳಸುವ ಹೆಚ್ಚಿನ ಟೂತ್ಪೇಸ್ಟ್ ನಲ್ಲಿ ಬಳಸಲಾಗುತ್ತದೆ. ಪುದೀನ ಎಣ್ಣೆಯನ್ನು ಅಂಗೈಗೆ ಹಾಕಿಕೊಂಡು ಬೆರಳಿನಿಂದ ಅದನ್ನು ಹಲ್ಲಿಗೆ ತಿಕ್ಕಿ ಮಸಾಜ್ ಮಾಡುವುದರಿಂದ ಹಲ್ಲಿನಲ್ಲಿರುವ ಬ್ಯಾಕ್ಟೀರಿಯಾವನ್ನು ದೂರ ಮಾಡಿ ಹಲ್ಲನ್ನು ಸ್ವಚ್ಛವಾಗಿ ಇಡಲು ಸಹಾಯವಾಗುತ್ತದೆ. ಹಲ್ಲು ನೋವಿಗೆ ಇನ್ನೊಂದು ಉತ್ತಮವಾದ ಮನೆಮದ್ದು ಎಂದರೆ ಅದು ಲವಂಗ ಮತ್ತು ಲವಂಗದ ಎಣ್ಣೆ. ಹೌದು, ಲವಂಗವನ್ನು ಜಗಿಯುವುದರಿಂದ ಬಾಯಿಯಿಂದ ಬರುವ ದುರ್ವಾಸನೆಯನ್ನು ದೂರ ಮಾಡಬಹುದು. ಹಾಗೆಯೇ ಲವಂಗದ ಎಣ್ಣೆ ಒಸಡುಗಳಿಗೆ ಹಚ್ಚುವುದರಿಂದ ಹಲ್ಲು ನೋವು ಕಡಿಮೆ ಆಗುತ್ತದೆ, ಜೊತೆಗೆ ಒಸಡಿನ ಬಾಧೆಯಿಂದ ಕೂಡ ದೂರವಾಗಬಹುದು. ಹಲ್ಲು ನೋವಿಗೆ ಇನ್ನೊಂದು ಉತ್ತಮವಾದ ಮನೆಮದ್ದು ಎಂದರೆ ಅದು ಉಪ್ಪು ನೀರು. ಒಂದು ಲೋಟ ಬಿಸಿನೀರಿಗೆ ಒಂದು ಚಮಚೆ ಉಪ್ಪನ್ನು ಹಾಕಿ ಸರಿಯಾಗಿ ಕಲಸಿಕೊಳ್ಳಿ. ಇದರಿಂದ ಬಾಯಿಯನ್ನು ಮುಕ್ಕುಳಿಸಿಕೊಳ್ಳುವುದರಿಂದ ಹಲ್ಲಿನ ಮಧ್ಯದಲ್ಲಿ ಇರುವಂತಹ ಕಲ್ಮಶಗಳನ್ನು ನಿವಾರಣೆ ಮಾಡಿ ಹಲ್ಲಿಗೆ ಸಂಬಂಧಿಸಿದ ಎಲ್ಲಾ ಅಪಾಯಗಳನ್ನು ತಪ್ಪಿಸುವುದರ ಜೊತೆಗೆ ಹಲ್ಲಿಗೆ ಮುಂದೆ ಬರುವಂತಹ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುವ ಶಕ್ತಿ ಈ ಉಪ್ಪು ನೀರಿಗೆ ಇದೆ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.